ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಎಲ್ಲ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಗೌರಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಚಿಕನ್ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ಈಗ 1/2 ಕೆಜಿ ಚಿಕನ್ ಇದೆ, ಅದಕ್ಕೆ ಹಾಕುವಂಥ ಮಸಾಲ ತೋರಿಸ್ತೀನಿ. ಈಗ ಮೊದಲಿಗೆ ಲವಂಗ 5, ಚಕ್ಕೆ ಸ್ವಲ್ಪ, ಒಂದು ಏಲಕ್ಕಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಸ್ವಲ್ಪ, ತೆಂಗಿನಕಾಯಿ ಸ್ವಲ್ಪ, ಒಂದು ಟೊಮೊಟೊ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ. ಈಗ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ನಾನು ಹೇಳಿದೆಲ್ಲ ವಸ್ತುಗಳನ್ನ ಹಾಕಿ ಹುರ್ಕೋಬೇಕು. ನಾವು ಮೊದಲಿಗೆ ಲವಂಗ, ಒಂದು ಏಲಕ್ಕಿ, ಸ್ವಲ್ಪ ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಫಸ್ಟ್ ಹುರ್ಕೋಬೇಕು. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನ ಕೆಂಪಿಗೆ ಹುರ್ಕೋಬೇಕು. ಈ ತರ ಹುರಿದು ಮಾಡೋದ್ರಿಂದ ಚಿಕನ್ ಸಾಂಬಾರ್ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಈಗ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಈಗ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ. ಈಗ ಪುದೀನ, ಕೊತ್ತಂಬರಿ ಸೊಪ್ಪು. ಇದು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಸಾರು ತುಂಬಾ ಟೇಸ್ಟ್ ಆಗಿರುತ್ತೆ. ಮತ್ತೆ ಇದನ್ನ ಎಣ್ಣೆಲಿ ಫ್ರೈ ಮಾಡ್ತೀವಲ್ವಾ, ಅದಿನ್ನು ತುಂಬಾನೇ ಟೇಸ್ಟ್ ಆಗಿರುತ್ತೆ ಸಾಂಬಾರ್. ಈ ತರ ಮಸಾಲ ಇದು ಹಾಕುವಂತ ಐಟಮ್ಸ್ ಗಳೆಲ್ಲ ಹುರಿದು ಬಿಟ್ಟು ಮಾಡೋದ್ರಿಂದ ಚಿಕನ್ ಸಾಂಬಾರ್ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ, ನಾಟಿ ಸ್ಟೈಲಲ್ಲಿ ಇರುತ್ತೆ. ಈಗ ಇದನ್ನ ಹುರಿದಿದ್ದಾಗಿದೆ. ಇದು ಆರದ್ಮೇಲೆ ಮಿಕ್ಸಿಗೆ ನಾವು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ. ಈಗ ರುಬ್ಕೊಳ್ಳೋಕೆ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಅದಕ್ಕೆ 1/2 ಸ್ಪೂನ್ ಅರಿಶಿನ ಪುಡಿ, 1/2 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಕನ್ ಮಸಾಲ. ನಾನು ಮಾಡಿರೋದಲ್ಲ ಇದು, ಅಂಗಡಿ ಪೌಡ್ರೇನೆ, ತೇಜ್ ಅವ್ರದ್ದು. ಚೆನ್ನಾಗಿ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ ಅಂದ್ರೆ 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಇದನ್ನ ರುಬ್ಕೋತಾ ಇದ್ದೀನಿ. ನೋಡಿ, ರುಬ್ಬಿದ್ದೀನಿ. ಇದು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಈ ತರ ನಾವು ಫ್ರೈ ಮಾಡಿ ರುಬ್ಬೋದ್ರಿಂದ ತುಂಬಾನೇ ಟೇಸ್ಟಿಯಾಗೂ ಇರುತ್ತೆ, ಮತ್ತೆ ಕಲರ್ ತುಂಬಾ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲ್ ಚಿಕನ್ ತರ, ಯಾಕಂದ್ರೆ ಇದು ಬಾಯ್ಲರ್ ಚಿಕನ್. ಇದನ್ನ ಹಾಗೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲಿದೆ, ಉರ್ದು ಮಾಡಿದ್ರೆ ಸಾಂಬಾರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಕುಕ್ಕರ್ ಇಟ್ಟಿದ್ದೀನಿ, ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ನಾ ಎಣ್ಣೆ ಹಾಕ್ತಾ ಇಲ್ಲ, ತುಪ್ಪ ಹಾಕ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಅಂತ. ಈಗ ಸ್ವಲ್ಪ ಒಂದೀರುಳ್ಳಿ, ಚಿಕ್ಕ ಈರುಳ್ಳಿ ಒಂದೀರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಕೆಂಪಗಾಗಿದೆ. ಈಗ 1/2 ಕೆಜಿ ಚಿಕನ್ ಅದಕ್ಕೆ ಹಾಕ್ತಾ ಇದ್ದೀನಿ. ಚಿಕನ್ ಹಾಕ್ಬಿಟ್ಟು ಒಂದು 5 ನಿಮಿಷ ಹುರ್ಕೋಬೇಕು. ಈಗ ನಾನು ರುಬ್ಬಿರ್ತಕ್ಕಂಥ ಮಸಾಲನ ಹಾಕ್ತಾ ಇದ್ದೀನಿ. ಮಸಾಲ ಹಾಕಿ ಒಂದು 10 ನಿಮಿಷ ಅದರಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಈಗ ಲಾಸ್ಟಿಗೆ 1 ಸ್ಪೂನ್ ಉಪ್ಪು ರುಚಿಗೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಡೋದು. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿದೀನಿ. ಈಗ 3 ವಿಷಲ್ ಬಂದ್ರೆ ಚಿಕನ್ ಸಾಂಬಾರ್ ರೆಡಿ ಆಗುತ್ತೆ. ಈಗ ಚಿಕನ್ ಸಾಂಬಾರ್ ಈ ಕಡೆ ರೆಡಿ ಆಗ್ತಾ ಇದೆ. ಚಿಕನ್ ಸಾಂಬಾರ್ಗೆ ಬರೀ ರಾಗಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಬರೀ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಯಾಕಂದ್ರೆ ಈ ಕಾಲದಲ್ಲಿ ಎಲ್ಲರೂ ಮುದ್ದೆಗೆ ಜಾಸ್ತಿ ಇದ್ ಮಾಡ್ತಾ ಇದಾರೆ, ತಿನ್ನೋದಕ್ಕೆ ಇಷ್ಟಪಡ್ತಾ ಇದಾರೆ, ಅನ್ನನ ಕಮ್ಮಿ ಮಾಡ್ತಾ ಇದಾರೆ. ಅದರಿಂದ ಮುದ್ದೆ ಮಾಡಕ್ ತುಂಬಾ ಜನಕ್ಕೆ ಬರಲ್ಲ. ಬರೀ ರಾಗಿ ಮುದ್ದೆ ತುಂಬಾ ಈಸಿ. ಈಗ ಮಾಡೋದು ನಾನು ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಚಿಕ್ಕ ತಪ್ಪಲೆಯಲ್ಲಿ 2 ಮುದ್ದೆ ಹೇಗೆ ಮಾಡೋದನ್ನ ತೋರಿಸ್ತೀನಿ. 1 ಚೆಂಬು ನೀರು ಅಳತೆ ತಗೊಳ್ಳಿ. 2 ಚೆಂಬು ನೀರು ಹಾಕಿದ್ದೀನಿ. ಇದು ನೀರು ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಒಂದು ಚಿಕ್ಕ ಬಟ್ಲಿಗೆ ಒಂದ್ ಸ್ವಲ್ಪ ಹಸಿಟ್ ಹಾಕೊಂಡು ಒಂದ್ ತಣ್ಣೀರಲ್ಲಿ ಕಲ್ಸ್ಕೋಬೇಕು ಅದನ್ನ. ನೋಡಿ, ಈಗ ಹಸಿಟ್ ಹಾಕೊಂಡಿದೀನಿ ಒಂದ್ ಬಟ್ಲಿಗೆ. ಅದಕ್ಕೆ ಒಂದ್ ಸ್ವಲ್ಪ ಹಸಿಟ್ ಹಾಕೊಂಡು ಇದ್ರಲ್ಲಿ ನೀರ್ ಹಾಕೊಂಡು ಈ ತರ ಕಲ್ಸ್ಕೋಬೇಕು. ನೋಡಿ, ಇಷ್ಟು ತೆಳ್ಳಗಿರ್ಬೇಕು ಕ್ವಾಂಟಿಟಿ. ಇಷ್ಟು ತೆಳ್ಳಗಿದ್ರೆ ಅದನ್ನ ಮತ್ತೆ ನಾವು ಈಗ ಇಟ್ಟಿದೀವಲ್ಲ ನೀರು, ಆ ನೀರಿಗೆ ಇದನ್ನ ಹಾಕೋಬೇಕು. ಯಾಕಂದ್ರೆ ಮುದ್ದೆ ಗಂಟು ಬರಲ್ಲ, ಬರೀ ರಾಗಿ ಮುದ್ದೆ ಕೆಲವ್ರು ಗಂಟು ಬರುತ್ತೆ ಅಂತ ಮಾಡಲ್ಲ. ಈ ತರ ಹಾಕೊಳ್ಳೋದ್ರಿಂದ ಗಂಟು ಬರಲ್ಲ ಮುದ್ದೆ, ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ.
ನೋಡಿ ನೀರ್ ಕಾದಿದೆ ಗುಳ್ಳೆ ಗುಳ್ಳೆ ತರ ಬರ್ತಾ ಇದೆ ಈ ತರ ಬಂದಾಗ ನಾವು ಈ ಕಲಸ್ಕೊಂಡ ಇರ್ತೀವಲ್ಲ ಹಿಟ್ಟು ರಾಗಿ ಹಿಟ್ಟನ್ನ ಇದನ್ನ ಅದಕ್ಕೆ ಹಾಕಬೇಕು ನೋಡಿ ಈಗ ನೀರ ಅದನ್ನ ಕಲಸಿದ್ದ ಹಾಕಿದಿನಲ್ಲ ರಾಗಿ ಹಿಟ್ಟನ್ನ ಸ್ವಲ್ಪ ಈ ತರ ಕೋಲ್ ಅಂತ ಇಟ್ಕೋಬೇಕು ಚಿಕ್ಕದು ಅದರಲ್ಲಿ ಈ ತರ ತಿರುಗಿಸ್ಕೊಡಬೇಕು ಯಾಕಂದ್ರೆ ಅದು ಆಗ್ತಾಗ ಸ್ವಲ್ಪ ಸಡನ್ ಆಗಿ ಬಿಸಿ ನೀರು ಅಲ್ವಾ ಸ್ವಲ್ಪ ಗಂಟ ಕಟ್ಟ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ತರ ತಿರುಗಿಸ್ಕೊಂಡ್ರೆ ಅದು ಗಂಟ ಕಟ್ಟಲ್ಲ ಈಗ ನೋಡಿ ಉಕ್ಕು ಬರ್ತಾ ಇದೆ ಅದು ಮುದ್ದೆ ಉಕ್ಕು ಬರ್ತಿರುವಾಗ ಈಗ ಹಸಿಟ್ ಹಾಕೋಬೇಕು ಹಸಿಟ್ ಹಾಕೊಂಡು ಈ ತರ ತಿರುಗಿಸ್ತಾ ಇರಬೇಕು ಆಗ ಗಂಟ ಬರಲ್ಲ ನೋಡಿ ಇದಕ್ಕೆ ಈಗ ಎರಡು ಚಂಬಗೆ ಎರಡುವರೆ ಚಿಕ್ಕ ಬಟ್ಲಲ್ಲಿ ಎರಡುವರೆ ಬಟ್ಲು ಹಸಿಟ್ ಆಗಿದೆ ಈಗ ಇದು ನೋಡಿ ಈ ತರ ಕ್ವಾಂಟಿಟಿ ಈ ತರ ಗಟ್ಟಿ ಬರುತ್ತೆ ನಿಮಗೆ ಗಟ್ಟಿ ಈ ತರ ಬಂದಾಗ ನೀವು ಸಾಕ ಹಸಿಟ್ ಸಾಕು ಅಂತ ಅರ್ಥ ನೋಡಿ ಈ ತರ ಆದಾಗ ಇದನ್ನ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು ಚೆನ್ನಾಗಿ ತಮಗಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಆಗ ಮುದ್ದೆನ ಕಟ್ಕೋಬೇಕು ನೋಡಿ ಒಂದು ಚೂರು ಗಂಟು ಬಂದಿಲ್ಲ ಅಷ್ಟು ನೀಟಾಗಿ ಬಂದಿದೆ ರಾಗಿ ಮುದ್ದೆ ತುಂಬಾ ಹೆಲ್ತ್ ತುಂಬಾ ಒಳ್ಳೇದು ದಯವಿಟ್ಟು ಎಲ್ಲರೂ ಮುದ್ದೆ ತಿನ್ನೋದು ಕಲ್ತ್ಕೊಳ್ಳಿ ಅನ್ನ ತಿನ್ನೋದು ಕಮ್ಮಿ ಮಾಡಿ ನೋಡಿ ಮುದ್ದೆನ ಈ ತರ ಚೆನ್ನಾಗಿ ಅದನ್ನ ನಾದಬೇಕು ಚೆನ್ನಾಗಿ ಈ ತರ ಮಾಡೋದ್ರಿಂದ ಗಂಟು ಏನೂ ಇರಲ್ಲ ಜಾಸ್ತಿ ನೀವು ಚೆನ್ನಾಗಿ ಈ ತರ ಮಾಡಿಲ್ಲ ಅಂದ್ರೆ ಗಂಟು ಬರುತ್ತೆ ಈ ತರ ಮಾಡಿದ್ರೆ ಗಂಟು ಬರಲ್ಲ ಚೆನ್ನಾಗಿ ಗಂಟು ಹೊಡ್ಕೊಳ್ಳುತ್ತೆ ನೀಟಾಗಿ ನೋಡಿ ಈಗ ಮುದ್ದೆ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈ ತರ ಹೊಗೆ ಬರ್ತಾ ಇರುತ್ತೆ ಚೆನ್ನಾಗಿ ಬೆಂದಿರೋ ಸ್ಮೆಲ್ ಬರ್ತಾ ಇರುತ್ತೆ ಈಗ ಇದನ್ನ ಇಳಿಸ್ಕೊಂಡು ಮುದ್ದೆ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಕೆಳಗಡೆ ಟೈಲ್ಸ್ ಇದೆ ನಮ್ದು ಟೈಲ್ಸ್ ಕಲ್ಲ ಮೇಲೇನೆ ಮಾಡ್ತಾ ಇದೀನಿ ನಾನು ಯಾಕಂದ್ರೆ ಮುದ್ದೆ ಕಲ್ಲ ಇಲ್ಲ ಊರಲ್ಲಿ ಸಿಗುತ್ತೆ ಇಲ್ಲೆಲ್ಲ ಸಿಗ್ಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಮಾಡ್ಕೋತೀವಿ ನಾವು ನೋಡಿ ಈ ತರ ನೀರ್ ಸ್ವಲ್ಪ ಇದು ಮಾಡ್ಕೋಬೇಕು ಈ ತರ ಎಲ್ಲ ನೀಟಾಗಿ ತಕ್ಕೋಬೇಕು ಅಲ್ಲಿಂದ ಎಷ್ಟು ಸಾಫ್ಟ್ ಆಗಿದೆ ಇದರ ನೀರ್ ಕೈಗೆ ಹಚ್ಚಿಕೊಂಡು ಈ ತರ ಪ್ರೆಸ್ ಮಾಡ್ಕೊಂಡು ಬರೀ ರಾಗಿ ಮುದ್ದೆ ಈ ತರ ಮಾಡ್ಕೊಳ್ಳೋದು ತುಂಬಾ ಈಸಿ ಯಾರು ಬೇಕಾದ್ರೂ ನೋಡ್ಕೊಂಡ್ರೆ ಒಂದ್ ಎರಡು ಸತಿ ಟ್ರೈ ಮಾಡಿದ್ರೆ ಬಂದ್ಬಿಡುತ್ತೆ ರಾಗಿ ಮುದ್ದೆ ಹೆಲ್ತಿಗೆ ತುಂಬಾ ಒಳ್ಳೇದು ತುಂಬಾ ಅಂದ್ರೆ ಅಷ್ಟು ಒಳ್ಳೇದಂದ್ರೆ ಹೇಳ್ತಾರ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಒಂದು ಗಾದೆ ಮಾತ ಇದೆ ರಾಗಿ ಮುದ್ದೆ ತಿನ್ನೋದನ್ನ ದಯವಿಟ್ಟು ಎಲ್ಲರೂ ಕಲ್ತ್ಕೊಳ್ಳಿ ರೂಢಿ ಮಾಡ್ಕೊಳ್ಳಿ ಏನ್ ಅಷ್ಟೊಂದೇನ್ ಕಷ್ಟ ಕೆಲವ್ರು ನುಂಗಕ್ಕೆ ಇಷ್ಟ ಆಗಲ್ಲ ಅಗಿತೀವಿ ಅಂತಾರೆ ಏನ್ ಅಗಿಯೋದೇ ಬೇಡ ಸಾರಲ್ಲಿ ಈ ತರ ಇದ್ ಮಾಡ್ಕೊಂಡು ನುಂಗಿದ್ರೆ ಒಳಗಂಗೆ ಹೊಟ್ಟೋಗ್ಬಿಡ್ತವೆ ರಾಗಿ ಮುದ್ದೆ ಈಗ ಚಿಕನ್ ಸಾಂಬಾರ್ ಆಗಿದೆ ಈ ಕುಕ್ಕರ್ ಓಪನ್ ಮಾಡ್ತಾ ಇದೀನಿ ನೋಡಿ ನಾನು ಒಂದೇ ಸ್ಪೂನ್ ಹಾಕಿರೋದು ತುಪ್ಪ ಅದು ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಚಿಕನ್ ನೋಡಿ ಈ ತರ ಸಾಂಬಾರ್ ನೋಡಿ ಗಟ್ಟಿಯಾಗೆ ಮಾಡಿದ್ದೀನಿ ತೆಳ್ಳಗೆ ಮಾಡಿಲ್ಲ ಮುದ್ದೆಗಲ್ವಾ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಈಗ ಸರ್ವ್ ಮಾಡಕ್ ರೆಡಿಯಾಗಿದೆ ಈಗ ಚಿಕನ್ ಸಾಂಬಾರು ಬರಿ ರಾಗಿ ಮುದ್ದೆ ರೆಡಿಯಾಗಿದೆ ಇದು ತುಂಬಾ ಟೇಸ್ಟಿ ಆಗುತ್ತೆ ಬರಿ ರಾಗಿ ಮುದ್ದೆಗೂ ಚಿಕನ್ ಸಾಂಬಾರ್ಗೆ ನೀವು ಒಂದ್ಸತಿ ಇದನ್ನ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಮುದ್ದೆ ಮಾಡೋದು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ ಮತ್ತೆ ಇದು ಏನಾದ್ರು ನಿಮ್ ಮಾಡೋದಕ್ಕೆ ಬರಲಿಲ್ಲ ಅಂದ್ರೆ ನಾನು ನಿಮ್ ಕಮೆಂಟ್ಸ್ ಅಲ್ಲಿ ನಾನೆಲ್ಲ ನಿಮ್ಗೆ ಹೇಳ್ತೀನಿ ಹೇಗೆ ಮಾಡೋದು ಏನು ಅಂತ ಆಮೇಲೆ ಎಲ್ಲರೂ ಇದನ್ನ ಮುದ್ದೇನು ಚಿಕನ್ ಸಾಂಬಾರ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ದಯವಿಟ್ಟು ಶೇರ್ ಮಾಡಿ.